ಪೊಲೀಸ್ನವ್ರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀನಿ, ಆ ಹೆಣ್ಮಕ್ಳು ಎಲ್ಲಿ ಹೋಗಿದ್ರೆ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿ ಅಂತ ಹೇಳಿದ್ದೀನಿ, ಸೆಕ್ಯೂರ್ ಮಾಡಿ ಅಂತ ಹೇಳಿದ್ದೀನಿ. ಸರ್, ಮತ್ತೆ ಈ ಮಾತಿಗೂ ಕುಮಾರಸ್ವಾಮಿ ಫ್ರೀ ಹ್ಯಾಂಡ್ ಕೊಟ್ಟಿದೀವಿ ನಾವು ಅಂತ ಹೇಳ್ತಾರೆ, ಇಲ್ಲೆಲ್ಲ ಅವ್ರನ್ನ ರಕ್ಷಣೆ ಮಾಡಿ. ಅವ್ರ ಅಪ್ಪನು ಅವರು ಲಾಯರ್ಗಳನ್ನ ಕರೆದು ಮಾತಾಡಿದರು, ದೇವೇಗೌಡರು ಕುಮಾರಸ್ವಾಮಿನೂ ನಿನ್ನೆ ಅವ್ರ ಮನೆಗೆ ಲಾಯರ್ಗಳು ಕರೆಸಿ ಯಾಕೆ ಚರ್ಚೆ ಮಾಡಿದರು, ಯಾಕ್ರಿ ಚರ್ಚೆ ಮಾಡಿದ್ದಾರೆ? ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗೋಗ್ಬಿಟ್ಟಿದೀವಿ, ರೇವಣ್ಣ ಬೇರೆ ನಾನ್ ಬೇರೆ ಅಂತ ಹೇಳ್ತಾರೆ, ದೇವೇಗೌಡರಿಗೂ ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಇದೆಲ್ಲ ಮಾಡ್ತಾರೆ. ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಅಲ್ಲ, ನನ್ನ ಮಗ ಬೇರೆ ಅಲ್ಲ ಅಂತ ಹೇಳ್ತಾರೆ. ವಾಟ್ ಡಸ್ ಇಟ್ ಮೀನ್? ಈ ಫ್ಯಾಮಿಲಿನೇ ಬೇರೆ, ಈ ಫ್ಯಾಮಿಲಿನೇ ಬೇರೆ. ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು, ರಾಜಕೀಯ ಮಾಡೋದು ಒಟ್ಟಿಗೆ, ಕುಕೃತ್ಯ ಮಾಡೋದು ಒಟ್ಟಿಗೆ, ತಪ್ಪು ಮಾಡೋದು ಒಟ್ಟಿಗೆ. ಈಗ ಜರ್ಮನ್ ದೇಶದಿಂದ ಮತ್ತೆ ದುಬೈಗೆ ಎಸ್ಕೇಪ್ ಮಾಡಿಸಿದಾರೆ ಅಂತ ಸರ್ ರೇವಣ್ಣ? ಎಸ್ಕೇಪ್ ಆಗಲಿ ರೀ, ಅಲ್ಲಿಂದ ಹಿಡ್ಕೋಬತ್ತೀವಿ ಸರ್. ಯಾವ ದೇಶದಲ್ಲಿ ಇದ್ರು ಕೂಡ ಅಲ್ಲಿಂದ ಹಿಡ್ಕೋಬತ್ತೀವಿ. ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ, ಅವ್ರು ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ನ ಕ್ಯಾನ್ಸಲ್ ಮಾಡಿ ಅಂತ. ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರಕ್ಕಾಗಲ್ವಲ್ಲ ವಿದೇಶದಲ್ಲಿ, ನಮ್ಮ ದೇಶಕ್ಕೆ ಬರಲೇಬೇಕಲ್ಲ. ಈಗ ಪ್ರಧಾನಮಂತ್ರಿ ಮಾಡ್ಲಿ, ಈಗ ಇಷ್ಟೆಲ್ಲ ನೀವು ಮಾಡ್ತಾ ಇದ್ರು ಕೂಡ ಸರ್ ಅಮಿತ್ ಶಾ ಅವ್ರೇನು ಕಠಿಣ ಕ್ರಮ ಕೈಗೊಳ್ಬೇಕು ಬಿಜೆಪಿ ನಿಲುವೇ ನಮ್ಮ ವಾಪಸ್? ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗಕ್ಕಾಗತ್ತ? ರಾಜ್ಯ ಸರ್ಕಾರ ಇದೆಯಾ ಅಲ್ಲಿ? ಕದ್ದು ಹೋಗ್ಬೇಕಾದ್ರೆ ಯಾರಾದರೂ ಹೋಗ್ಬೇಕಾದ್ರೆ ಇಂಟರ್ನ್ಯಾಷನಲ್ ಇವರು ಪೊಲೀಸ್ ಇದೆಲ್ಲ ಇರ್ತದಲ್ಲ, ಪಾಸ್ಪೋರ್ಟ್ ಎಲ್ಲ ಚೆಕ್ ಆಗಬೇಕು, ವೀಸಾ ಎಲ್ಲ ಚೆಕ್ ಆಗಬೇಕು, ಯಾವ ದೇಶಕ್ಕೆ ಹೋಗ್ತಾರೆ ಅಂತ ಗೊತ್ತಾಗಬೇಕು, ಯಾರ್ಯಾರು ಹೋಗ್ತಾರೆ ಅಂತ ಗೊತ್ತಾಗಬೇಕು. ಹಾಗಾದ್ರೆ ಯಾರು ಈ ದೇಶಕ್ಕೆ ಬಂದ್ಬಿಡ್ಬೋದಾ? ಇವ್ರು ಗೊತ್ತಿಲ್ಲೇನೆ ರಕ್ಷಣೆ ಮಾಡ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣನ ರಕ್ಷಣೆ ಮಾಡ್ತಾ ಇರೋರು ಕೇಂದ್ರ ಸರ್ಕಾರ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.